ರಾಜ್ಯದಲ್ಲಿ ಲೋಕಸಮರದ ಫೀವರ್ ಹೆಚ್ಚುತ್ತಿದ್ದಂತೆ ಮೂರೂ ಪಕ್ಷಗಳಿಗೆ ಟಿಕೆಟ್ ಟೆನ್ಷನ್ ಜೋರಾಗಿದೆ ಮೊದಲ ಹಂತದಲ್ಲಿ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ಕಸರತ್ತು ನಡೆಸುತ್ತಿದೆ ಎಂದು ದೆಹಲಿಯಲ್ಲಿ ನಡೆಯಬೇಕಿದ್ದ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ನಾಳೆ ಮುಂಬೈನಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮ ಇರೋದ್ರಿಂದ ಸೋಮವಾರ ಸಿಡಬ್ಲ್ಯೂಸಿ ಸಭೆ ನಿಗದಿ ಮಾಡಲಾಗಿದೆ ಹೀಗಾಗಿ ಆ ಸಭೆ ಬಳಿಕವೇ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಿದ್ದಾರೆ ರಾಜ್ಯದ ಎರಡನೇ ಪಟ್ಟಿಯಲ್ಲಿ ಸುಮಾರು ಹದಿಮೂರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಸರ್ ಈಗ ನಾಳೆ ಪ್ರಧಾನಿ ಮೋದಿ ಅವರು ಬರ್ತಿದ್ದಾರೆ ಕಲಬುರಗಿಗೆ ಸರ್ ಬಹುಶಃ ನಿಮ್ಗೂ ನೆನಪಿರುತ್ತೆ ಹತ್ತೊಂಬತ್ತರಲ್ಲೂ ಕೂಡ ಕಲಬುರಗಿಯಿಂದನೇ ಪ್ರಾರಂಭ ಮಾಡಿದ್ರು ಮೋದಿ ಅವರು ಪ್ರಚಾರವನ್ನು ಈ ಬಾರಿನೂ ಕೂಡ ಕಲಬುರಗಿನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಏನು ಸರ್ ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ವೋ ನಾಟ್ ವೆರಿ ಶೋರ್ ಬಟ್ ಒಂದು ಫಿನಾಮಿನಲ್ ಆಗಿರುವಂಥ ಕ್ಷೇತ್ರದಿಂದ ಅವರು ತಮ್ಮ ಪ್ರಚಾರದ ರಣಕಹಳೆಯನ್ನ ಊದಿದರೆ ಅದು ಕೂಡ ಕಲ್ಯಾಣ ಕರ್ನಾಟಕದ ಅವಿಭಾಜ್ಯ ಅಂಗಗಳಲ್ಲಿ ಒಂದಾಗಿರುವ ಕಲಬುರಗಿಯಿಂದ ಅದನ್ನು ಶುರು ಮಾಡಿಕೊಂಡ್ರೆ ಅದಕ್ಕೆ ಸಿಗುವ ತೂಕ ಮತ್ತು ಸಿಗುವ ಘನತೆ ಮತ್ತೊಂದು ಹಂತದಾಗಿರುತ್ತೆ ಮತ್ತು ಎಲ್ಲಿ ಹೋರಾಟ ಮತ್ತು ಎಲ್ಲಿ ಬಿ ಜೆ ಪಿಯ ಬ್ರಿಗೇಡ್ ಮತ್ತು ಎಲ್ಲಿ ಕಾರ್ಯಕರ್ತರು ಬಹಳ ಜಾಸ್ತಿ ಸಂಪರ್ಕದಲ್ಲಿದ್ದಾರೆ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಅದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ ಹಾಗಾಗಿ ಕಲ್ಯಾಣ ಕರ್ನಾಟಕದ ಕಡೆಗೆ ಅತಿ ಹೆಚ್ಚು ಗಮನ ಈ ಸಲವೂ ಕೂಡ ಬಿ ಜೆ ಪಿ ಹರಿಸಿದೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ ಒಂದು ಎರಡನೇದು ಈ ಕೈ ಟಿಕೆಟ್ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಈ ಕೈ ಟಿಕೆಟು ಭಾಳ ಇಂಟ್ರೆಸ್ಟಿಂಗು ಏನು ಅಂತಂದರೆ ಈಗಾಗಲೇ ನೋಡಿ ಬಿಜೆಪಿ ಇಪ್ಪತ್ತು ಕಡೆಗಳಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದೆ ಇಪ್ಪತ್ತು ಕಡೆಗಳಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದೆ ಅಂದರೆ ಕಾಂಗ್ರೆಸ್ಸೇ ಇನ್ಫ್ಯಾಕ್ಟ್ ಮೊದಲು ಏಳು ಕಡೆಗಳಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡಿತ್ತು ಬಟ್ ಅದಾದ ಮೇಲೆ ಅವರು ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಹಲವು ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಕಾರಣ ಏನು ಫಾರ್ ಎಕ್ಸಾಂಪಲ್ ಮೈಸೂರು ಅಲ್ಲಿ ಯಾರು ನಿಲ್ತಾರೆ ಅನ್ನೋದನ್ನು ನೋಡಿಕೊಂಡು ಕಾಂಗ್ರೆಸ್ಸು ಟಿಕೆಟ್ ಅನೌನ್ಸ್ ಮಾಡುವ ಪ್ರಕ್ರಿಯೆಗೆ ಚಾಲನೆ ಕೊಡುವುದರಲ್ಲಿತ್ತು ಇಟ್ಸ್ ಅಬೌಟ್ ಎದುರಾಳಿಗಳು ಯಾರನ್ನು ಹಾಕ್ತಾರೆ ನಾವು ಯಾರನ್ನು ಹಾಕ್ಬೋದು ಮೈಸೂರು ಒಂದು ಸ್ವಲ್ಪ ಗೊಂದಲ ಗೊಂದಲ ಇತ್ತು ಒಂದು ಸ್ವಲ್ಪ ಪ್ರಶ್ನೆ ಇತ್ತು ಇವರು ಯಾರನ್ನು ಹಾಕ್ತಾರೆ ನಾವು ಯಾರನ್ನ ಹಾಕ್ಬೋದು ಈಗ ದಾವಣಗೆರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ ಅವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇವಾಗ ಈಗ ಅಲ್ಲಿ ಒಬ್ಬ ಮಹಿಳಾ ಕ್ಯಾಂಡಿಡೇಟ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕಿಳಿಸ್ಬೋದು ಅದು ಲಿಂಗಾಯತ ವರ್ಸಸ್ ಲಿಂಗಾಯತ ಆಗುತ್ತೆ ಅದರ ಜೊತೆ ಜೊತೆಗೆ ಮಹಿಳೆ ವರ್ಸಸ್ ಮಹಿಳೆ ಹೋರಾಟ ಆಗ್ಬೋದು ಅನ್ನೋದು ಇನ್ನೊಂದು ಈಗ ಹಾವೇರಿ ಬಸವರಾಜ್ ಬೊಮ್ಮಾಯಿ ನಿಂತ್ಕೊಳ್ತಾರಾ ನಿಂತ್ಕೊಳ್ಳೋದಿಲ್ಲವಾ ಅನ್ನೋ ಕನ್ಫ್ಯೂಷನ್ ಇದ್ದೇ ಇತ್ತು ಈಗ ನಿಂತ್ಕೊಳ್ತಾರೆ ಅನ್ನೋದು ಸ್ಪಷ್ಟ ಆಗಿದೆ ಬಟ್ ಅಲ್ಲಿ ಈಗಾಗಲೇ ಒಬ್ಬ ಕ್ಯಾಂಡಿಡೇಟ್ ಇದ್ದಾರೆ ಗಡ್ಡದೇವ್ರ ಮಠ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಬೊಮ್ಮಾಯಿ ವರ್ಸಸ್ ಗಡ್ಡದೇ ಅವ್ರ ಮಠ ಅದನ್ನು ಅನೌನ್ಸ್ ಮಾಡಿಬಿಟ್ಟಿದ್ರು ಆದರೆ ಇನ್ನು ಮಿಕ್ಕ ಹಲವು ಕ್ಷೇತ್ರಗಳು ಮಿಕ್ಕ ಹಲವು ಕ್ಷೇತ್ರಗಳು ಬೆಂಗಳೂರು ಸೌತ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುಂಡೂರಾಯರು ಗೆದ್ದಿದ್ದು ಹೊರತುಪಡಿಸಿದ್ರೆ ಮೂವತ್ತ್ ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ಸು ಯಾವ ಹಂತದಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ಬೆಂಗಳೂರು ಸೌತಲ್ಲಿ ಹೊಂದೇ ಇಲ್ಲ ಅದನ್ನು ಭೇದಿಸೋಕ್ಕಾಗೇ ಇಲ್ಲ ನಂತರದಲ್ಲಿ ವೆಂಕಟಗಿರಿಗೌಡರು ಗೆದ್ದರು ಅದಾದ ನಂತರದಲ್ಲಿ ಅನಂತಕುಮಾರ್ ಅವ್ರ ಗೆದ್ದರು ಸತತವಾಗಿ ಅವರು ಒನ್ ಆಫ್ ದಿ ಐಕಾನಿಕ್ ಲೀಡರ್ಸ್ ಆಫ್ ಬಿ ಜೆ ಪಿ ಆಗಿ ಅನಂತಕುಮಾರ್ ಅವರು ಹೊರಹೊಮ್ಮಿದ್ರು ಬೆಂಗಳೂರು ಸೌತ್ನಿಂದ ಇವಾಗ ತೇಜಸ್ವಿ ಸೂರ್ಯ ಕಳೆದ ಒಂದು ಟರ್ಮ್ನಿಂದ ಅಲ್ಲಿ ಸಂಸದರಾಗಿದ್ದಾರೆ ಈಗ ಅಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಬೇಕು ಅದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಗುತ್ತೆ ಹಾಗಾಗಿ ಈಗ ಸೌಮ್ಯಾರೆಡ್ಡಿ ಅವರು ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಇನ್ನೂ ಅನೇಕ ಕ್ಷೇತ್ರಗಳು ನೀವು ಕೊಪ್ಪಳ ತಗೊಳ್ಳಿ ಅಥವಾ ನಿಮಗೆ ನಾರ್ತ್ ಕರ್ನಾಟಕದ ಹಲವು ಭಾಗಗಳನ್ನು ತೆಗೆದುಕೊಳ್ಳಿ ಅಥವಾ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರನೇ ತೆಗೆದುಕೊಳ್ಳಿ ಅಲ್ಲಿನೂ ಕೂಡ ಏನು ಅನೌನ್ಸ್ ಸದ್ಯದ ಮಟ್ಟಿಗೆ ಬಿ ಜೆ ಪಿಯಿಂದಾಗಿಲ್ಲ ಆ ಟಿಕೆಟ್ ಬಂದ ನಂತರದಲ್ಲಿ ಮತ್ತೆ ಇವರು ಅನೌನ್ಸ್ ಮಾಡಬಹುದಾದಂಥ ಸ್ಟ್ರಾಟಜಿಕಲಿ ಅದನ್ನು ಚೇಂಜ್ ಮಾಡಬಹುದಾದಂಥ ಪ್ಲ್ಯಾನ್ ಇದೆ ಅಂತ ಅನಿಸುತ್ತೆ ಆಮೇಲೆ ನಿಮಗೆ ಇಲ್ಲಿ ಸಾಮಾನ್ಯವಾಗಿ ಹಾವೇರಿ ಮತ್ತು ಬೆ ಗದಗದ ಬೇರೆ ಬೇರೆ ಕಡೆಗಳಲ್ಲಿ ಒಬ್ಬ ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗೆ ಸಾಮಾನ್ಯವಾಗಿ ಅವಕಾಶವನ್ನು ಮಾಡಿಕೊಡಬೇಕಾಗಿತ್ತು ಮತ್ತು ಮಾಡಿಕೊಡ್ತಾ ಇದ್ರು ಇವಾಗ ಆ ಕ್ಯಾಸ್ಟ್ ಮತ್ತು ಸೋಷಿಯಲ್ ಈಕ್ವೇಷನ್ ಏನಿದೆ ಅದನ್ನು ಸರಿ ಮಾಡುವತ್ತ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಆ ಭಾಗದಲ್ಲಿ ಹಾವೇರಿ ಗದಗ ಇಲ್ಲ ಬಟ್ ಆ ಭಾಗದಲ್ಲಿ ಹಾಕಬೇಕಾದಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ಇವಾಗ ಸಿಕ್ಕಾಕೊಂಡಿದೆ ಸೊ ಇದೆಲ್ಲ ಪಾಮಿಟೇಷನ್ ಕಾಂಬಿನೇಷನ್ಗಳನ್ನು ಗಮನಿಸಿ ನಾಳೆ ಕಾಂಗ್ರೆಸ್ ಬಿಡುಗಡೆ ಮಾಡಬಹುದು ಪಟ್ಟಿ ಲೆಟ್ಸ್ ವೇಟ್ ಅಂಡ್ ವಾಚ್ ಪಿದು ಪಟ್ಟಿ ಎಂಟು ಜನರದ್ದು ಮೂರು ಅಫ್ಕೋರ್ಸ್ ಜೆ ಡಿ ಎಸ್ನದ್ದು ಇನ್ ಕೊಲಾಬ್ರೇಷನ್ ಇನ್ ಜೆ ಡಿ ಎಸ್ ಇನ್ ಐದು ಸ್ವಂತ ಪಿಯದ್ದು ಯಾವಾಗ ಹೊರಬರುತ್ತೆ ಲೆಟ್ಸ್ ವೇಟ್ ಅಂಡ್ ವಾಚ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ